ಹಲವಾರು ರೀತಿಯಲ್ಲಿ ಕೇಂದ್ರೀಯ ಮಟ್ಟದಲ್ಲೇ ಅಂದರೆ ಬೆಂಗಳೂರು ನಗರದಿಂದಲೇ ಅಕ್ರಮಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಮಾಹಿತಿಗಳು ಸೋರಿಕೆ ಆಗ್ತಾ ಇದೆ. ಈಗ ಬರೀ ಕಲಬುರಗಿಗೆ ಇದು ಸೀಮಿತವಾಗಿಲ್ಲ, ಬೆಂಗಳೂರು ನಗರದಲ್ಲೂ ಸಹ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಉತ್ತೇಜನವನ್ನು ಕೊಡ್ತಕ್ಕಂಥದ್ದು ದೊಡ್ಡ ಅಧಿಕಾರಿಗಳ ಮಟ್ಟದಿಂದಲೇ ನಡೆದಿದೆ ಅಂತಕ್ಕಂಥದ್ದು ಒಂದು ವಿಷಯಗಳೇನಿದೆ. ನಾನು ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡ್ತಾ ಇದ್ದೇನೆ. ನನಗೆ ಸಂಪೂರ್ಣವಾದಂಥ ಮಾಹಿತಿಗಳು ದೊರಕಿದ ನಂತರ ಬಹುಶಃ ನಾಳೆ ನಾಡಿದ್ದರಲ್ಲಿ ನಿಮ್ಮ ಮುಂದೆ ಎಲ್ಲ ಸಮಗ್ರವಾಗಿ ನನಗೆ ಮಾಹಿತಿಗಳೇನು ಬರುತ್ತೆ ಅಂದರೆ ಬೇರೆ ಸೋರ್ಸಸ್ಗಳಲ್ಲಿ ವಾಸ್ತುವಾಂಶ ನಾನು ಯಾವುದೇ ರೀತಿಯಲ್ಲಿ ಯಾರನ್ನು ಟಾರ್ಗೆಟ್ ಇಟ್ಟು ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ. ಇದರ ವಾಸ್ತುವಾಂಶ ಏನಿದೆ ಇವತ್ತು ನನಗೂ ಸಹ ಆ ವಿದ್ಯಾರ್ಥಿಗಳು ನೊಂದ ಅಭ್ಯರ್ಥಿಗಳೇನಿದ್ದಾರೆ ಈಗ 545 ಆಯ್ಕೆಯಾದಂಥ ಒಂದು ಪಟ್ಟಿಯನ್ನು ರದ್ದು ಮಾಡಿ ಹೊಸದಾಗಿ ಎಲ್ಲರಿಗೂ ಪರೀಕ್ಷೆಯನ್ನು ಬರೀತಕ್ಕಂಥದ್ದಕ್ಕೆ ಸರ್ಕಾರದಿಂದ ತೀರ್ಮಾನ ಆಗಿದೆ. ಅದರಲ್ಲಿ ಈಗಾಗಲೇ ಕೆಲವರು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ನನಗೂ ಸಹ ಆ ಒಂದು ಬೆಂಬಲ ಕೊಡಿ ಅಂತಕ್ಕಂಥದ್ದು ಆ ಒಂದು ಆಯ್ಕೆಯಾಗಿರ್ತಕ್ಕಂಥ ಒಂದು ವರ್ಗದವರು ಬಂದು ಕೇಳ್ತಾ ಇದ್ದಾರೆ. ನಾನು ಈಗಾಗಲೇ ಸರ್ಕಾರಕ್ಕೆ ಸಂಪೂರ್ಣವಾಗಿ ಏಕಾಏಕಿ ಯಾತಕ್ಕೆ ನೀವು ರದ್ದು ಮಾಡಿದ್ದೀರಿ, ಸಂಪೂರ್ಣವಾದಂಥ ವರದಿಯನ್ನು ತೆಗೆದುಕೊಂಡ ನಂತರ ಮಾಡಿದರೆ ಸೂಕ್ತ ಇತ್ತು ಅನ್ನೋದನ್ನು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದೀನಿ. ಆದರೆ ನನಗೆ ಇನ್ನೂ ಬೇರೆ ಬೇರೆ ರೀತಿಯ ಮಾಹಿತಿಗಳು ದೊರಕ್ತಾ ಇದೆ. ಏನಿದೆ ಅಂತಕ್ಕಂಥ ವಿಷಯಗಳನ್ನು ನಾನು ಸಂಪೂರ್ಣ ನನಗೆ ವಿಶ್ವಾಸ ಮೂಡಿದಾಗ ಅದರಲ್ಲಿ ಏನೇನಿದೆ ಪರಿಸ್ಥಿತಿಗಳು ಅಂತಕ್ಕಂಥ ವಾಸ್ತುವಾಂಶಗಳು ನನಗೆ ಒಂದು ಸಂಗ್ರಹ ಆದಾಗ ನನ್ನ ಈ ಒಂದು ಎಫರ್ಟಲ್ಲಿ ನಿಮ್ಮ ಮುಂದೆ ಎಲ್ಲ ವಿಷಯ ಇಡ್ತೀನಿ. ನನಗೇನು ಯಾವುದೇ ರೀತಿ ಮುಚ್ಚುಮರೆ ಇದೆ.